ಮನುಷ್ಯರಲ್ಲಿ ಒಳ್ಳೆಯ ಗುಣಗಳಿದ್ದರೆ ತಾವಾಗಿಯೇ ಪ್ರಕಾಶಿಸುತ್ತಾರೆ. ಕಸ್ತೂರಿಯನ್ನು ಮುಚ್ಚಿಟ್ಟರೂ ಅದರ ಪರಿಮಳವನ್ನು ಮುಚ್ಚಿಡಲಾಗದು, ಅದು ಎಲ್ಲಿಯಾದರೂ ಸುವಾಸನೆಯನ್ನು ಬೀರಿಯೇ ಬೀರುತ್ತದೆ. ಈ ವ್ಯಕ್ತಿ ಕೂಡ ಅಷ್ಟೇ, ಒಳ್ಳೆಯ ಗುಣಗಳಿಂದಲೇ ಪ್ರಕಾಶಮಾನವಾಗಿರುವವರು. ಸಂಕಟ ಎಂಬುದನ್ನು ಅರ್ಥ ಮಾಡಿಕೊಂಡು ಸಂಕಟ ಪಡುವವನ ಬಾಳಿಗೆ ಬೆಳಕಾಗುವವರು. ರಾಜಕಾರಣವನ್ನು ಸಮಾಜ ಸೇವೆಗಾಗಿಯೇ ಮೀಸಲಿಟ್ಟವರು. ಆದ್ದರಿಂದ ಅವರು ಯಾವ ಪಕ್ಷದಲ್ಲೇ ಇರಲಿ ಸುವಾಸನೆ, ಕಸ್ತೂರಿಯಂತ ಸುವಾಸನೆ ಬೀರುತ್ತಲೇ ಇದ್ದಾರೆ. ಸಮಾಜ ಸೇವಕ, ಕೃಷಿಕ, ದೂರದೃಷ್ಟಿ, ಚಿಂತನೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೆರೆದಿಡುವ ಪ್ರಯತ್ನವಿದು. ಎಲ್ಲ ವೀಕ್ಷಕರಿಗೂ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಪಂಚದೊಡನೆ ತನಗಿರುವ ಸಂಬಂಧವನ್ನು ಮನುಷ್ಯ ಅರಿತುಕೊಳ್ಳದಿದ್ದರೆ ಅವನು ವಾಸಿಸುವ ಸ್ಥಳ ಸೆರೆಮನೆಯಾಗುವುದಂತೆ. ಪ್ರಪಂಚದೊಡನೆ ತನಗಿರುವ ಸಂಬಂಧ ಎಂದರೆ ಸಮಾಜದೊಡನೆ ಇರುವ ಸಂಬಂಧವೇ ಹೌದು. ಸಮಾಜ ನನಗೇನು ಕೊಟ್ಟಿದೆ ಎಂದು ಚಿಂತಿಸದೆ ಸಮಾಜಕ್ಕೆ ನಾನೇನು ಕೊಡಬಲ್ಲೆ ಎನ್ನುವುದನ್ನು ಯೋಚಿಸುವುದೇ ನೈಜ ಮಾನವ ಧರ್ಮ. ಇಂಥ ಆಲೋಚನೆಗಳಿಂದಾಗಿಯೇ ನಮ್ಮ ಸಮಾಜವು ಇಷ್ಟೊಂದು ಮಟ್ಟಿಗೆ ಬೆಳೆಯಲು ಕಾರಣ. ಕ್ಷಣ ಕ್ಷಣಕ್ಕೂ ಕ್ರಿಯಾಶೀಲ ಯೋಚನೆಗಳು ಮೊಳಕೆಯೊಡೆದು ಅವನ್ನು ಒಳಿತಿಗಾಗಿ ಬಳಸುವುದರಿಂದಲೇ ಸಮಾಜ ವಿಕಾಸ ಸಾಧ್ಯವಾಗುವುದು. ಹಾಗಾದಾಗ ನಮ್ಮ ಬದುಕು ಧನ್ಯವಾಗುವುದು. ಒಂದೆಡೆ ಕೃಷಿ, ಇನ್ನೊಂದೆಡೆ ಕುಟುಂಬ ನಿರ್ವಹಣೆ, ಮತ್ತೊಂದು ಕಡೆ ರಾಜಕೀಯ, ಇವೆಲ್ಲದರ ನಡುವೆ ಒಂದಷ್ಟು ಮಂದಿಗೆ ಉಪಕಾರಿಯಾಗಬೇಕೆಂಬ ಹಂಬಲವೇ ಈ ಮನುಷ್ಯನನ್ನು ಎಲ್ಲೂ ಸಲ್ಲುವವರನ್ನಾಗಿಸಿದೆ. ಹೌದು, ಪ್ರಪಂಚದೊಡನೆ ತನಗಿರುವ ಸಂಬಂಧವನ್ನು ಅರಿತು ಬಾಳುತ್ತಿರುವ ಕಿಳಿಂಗಾರು ನಡುಮನೆ ಕೃಷ್ಣ ಭಟ್ ಎಂಬ KN ಕೃಷ್ಣ ಭಟ್ ಅಥವಾ ಸಾಯಿರಾಮ್ ಕೃಷ್ಣ ಭಟ್ಟರ ಬದುಕಿನ ಕಿರು ಚಿತ್ರಣವಿದು. ಮುನ್ನೂರರಷ್ಟು ಕುಟುಂಬಗಳಿಗೆ ಮನೆದಾನಗೈದಿರುವ, 200ಕ್ಕೂ ಅಧಿಕ ಯುವತಿಯರಿಗೆ ಹೊಲಿಗೆ ಯಂತ್ರವನ್ನಿತ್ತು ಅವರ ಬದುಕಿಗೆ ದಾರಿ ಕರುಣಿಸಿದ, ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ನೆರವು, ಕನ್ಯೆಯರಿಗೆ ಸಮೂಹ ವಿವಾಹ ನೆರವು ನೀಡುವ, ಅನೇಕ ಮನೆಗಳ ಅಂಗಳಕ್ಕೆ ನಳ್ಳಿ ನೀರಿನ ಸಿಂಚನಗೈದ, ವೈದ್ಯಕೀಯ ನೆರವು ನೀಡುತ್ತಿರುವ, ಹೃದಯವಂತಿಕೆ ಮಾನವೀಯತೆಯಿಂದಲೇ ಬದುಕು ರೂಪಿಸಿದ, ನಡೆದಾಡುವ ದೇವರೆಂದೇ ಅರಿಯಲ್ಪಡುವ ದಾನ ಋಷಿ ಸಾಕ್ಷಾತ್ ಸಾಯಿರಾಮ್ ಗೋಪಾಲಕೃಷ್ಣ ಭಟ್ಟರ ಸುಪುತ್ರ ಇವರು. ಮಕ್ಕಳು ತಾಯಿ ತಂದೆಯರ ಸೌಭಾಗ್ಯ. ಅದರಲ್ಲೂ ತಂದೆ ಎಳೆದ ಒಳಿತಿನ ಹಾದಿಯಲ್ಲೇ ಸಾಗುವ ಪುತ್ರರತ್ನರನ್ನು ಹೊಂದುವುದು ಬದುಕಿನ ದೊಡ್ಡ ಪುಣ್ಯವಂತೆ. ಸಾಯಿರಾಮ್ ಭಟ್ಟರ ಪುತ್ರ KN ಕೃಷ್ಣ ಭಟ್ ತಂದೆ ತುಳಿದ ನಲ್ಮೆಯ ಪಥದಲ್ಲಿ ಹೆಜ್ಜೆ ಇರಿಸಿದವರು. ಸದ್ಯ ಬದ್ದಿಡ್ಕ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ, ಸಮಾಜ ಸೇವಾ ತತ್ಪರ. ಇಡೀ ನಾಡಿಗೆ ತಂಪನ್ನೆರಚಿ ಸಾಯಿರಾಮ್ ಭಟ್ಟರು ಕೈಗೊಂಡಿದ್ದ ಕುಡಿಯುವ ನೀರು ಯೋಜನೆಯ ಯಶಸ್ವಿ ಕಾರ್ಯಗತದ ಹಿಂದಿನ ರೂವಾರಿ ಈ ಮಗನೆಂದರೆ ತಪ್ಪಲ್ಲ. ತಂದೆಯ ಮನವನ್ನು ಓದಿದ ವ್ಯಕ್ತಿಯವರು. ನೀರಿಗಾಗಿ ಹಪಹಪಿಸುತ್ತಿದ್ದ ಬಡಮಂದಿಯ ಕಷ್ಟ ಕಂಡು ಪರಿಹಾರೋಪಾಯದ ಚಿಂತೆಯಲ್ಲಿ ಮುಳುಗಿದ್ದ ಸಾಯಿರಾಮ್ ಭಟ್ಟರತ್ತ ಬೋರ್ವೆಲ್ ಸ್ಥಾಪನೆಗೆ ಬೇಕಾದ ಹಣ ಚಾಚಿದ್ದರು. ಯೋಜನೆ ಪೂರ್ತಿಯಾಗುವವರೆಗೆ ಅಪ್ಪನ ಹೆಗಲಿಗೆ ಹೆಗಲಾಗಿದ್ದರು. ಅದಾದ ಬಳಿಕ ಭಟ್ಟರ ಎಲ್ಲ ಜನಸೇವೆಗಳಲ್ಲೂ ಈ ಮಗನೂ ಜೊತೆಗಿದ್ದಾರೆ. ಸದ್ಯ ವಯೋಸಹಜ ಅಸ್ವಾಸ್ಥ್ಯದಿಂದ ಗೋಪಾಲಕೃಷ್ಣ ಭಟ್ಟರು ವಿಶ್ರಾಂತಿಯಲ್ಲಿದ್ದಾರೆ. ಹಾಗಾಗ್ಯೂ ಮನೆ ಕೊಡುವ ಯೋಜನೆಯು ಮೊಟಕಾಗದೆ ಮುಂದುವರಿಯುತ್ತಲೇ ಇದೆ. ಹೌದು, ನಿವಾಸ ನಿರ್ಮಾಣದ ಪೂರ್ಣ ಉಸ್ತುವಾರಿಯನ್ನು ಕೃಷ್ಣ ಭಟ್ಟರು ಹೊತ್ತಿದ್ದಾರೆ. ಚಾಚೂ ತಪ್ಪದೆ ಮುಂದಕ್ಕೊಯ್ದಿದ್ದಾರೆ. ಅನೇಕ ಅನೇಕ ಮಂದಿಗೆ ಹೊಲಿಗೆ ಯಂತ್ರಗಳನ್ನಿತ್ತು ಬಾಳಿಗೆ ಬೆಳಕಾಗಿದ್ದಾರೆ. ನಾನು 2001 ಇಸವಿಯಲ್ಲಿ ಕಿಳಿಂಗಾರು ಶಾಲೆಯ ಮ್ಯಾನೇಜ್ಮೆಂಟನ್ನು ತೆಗೆದುಕೊಂಡಿರುತ್ತೇನೆ. ಅನಂತರ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಲಿಕ್ಕೋಸ್ಕರ ಉಚಿತವಾದಂತಹ ನೋಟ್ ಪುಸ್ತಕಗಳು, ಹಾಗೆ 1 ಮಕ್ಕಳಿಗೆ ಯೂನಿಫಾರ್ಮ್ಗಳನ್ನು, ಇದೆಲ್ಲವನ್ನು ಕೂಡ ಕೊಡ್ತಾ ಇದ್ದೆ. ಅನಂತರ ನಾನು ಒಂದು ಕಿಳಿಂಗಾರಿನಲ್ಲಿ ಒಂದು ಸಾಯಿ ಮಂದಿರ ಒಂದು ನಿರ್ಮಿಸಿ ಈ ಪರಿಸರ ಜನರಿಗೆ ಉದಾತ್ತವಾಗಿ ಕೆಲವೊಂದು ಸಾಮೂಹಿಕ ಮದುವೆಗಳನ್ನು ನಾವಿಲ್ಲಿ ಕೈಗೊಂಡಿದ್ದೇವೆ. ಅನಂತರ ಹಾಗೆ ಒಂದು ಇವತ್ತು ಮದುವೆ ಹಾಲ್ ಅಂತ ಹೇಳಿದ್ರೆ ಬಹಳವಾದಂಥ ಹಣವನ್ನು
ತೆಗೆದುಕೊಳ್ಳುತ್ತಾ ಇದ್ದಾರೆ. ಆಗ ನಮ್ಮ ಪರಿಸರದ ಜನರಿಗೆ ಅತಿ ಕಡಿಮೆ ಮಟ್ಟದಲ್ಲಿ ಕಡಿಮೆ ಹಣದಲ್ಲಿ ಹಾಗೆ ಜನರಿಗೆ ಪ್ರಯೋಜನವಾಗುವಂತೆ ಎಲ್ಲ ಒಂದು ಸೌಕರ್ಯಗಳು ಇರುವಂತಹ ಒಂದು ಅತಿ ನಿಷ್ಕರ್ಷವಾದಂತಹ ಶುಲ್ಕದಲ್ಲಿ ನಾವು ಈ ಒಂದು ಸಾಯಿ ಮಂದಿರವನ್ನು ಜನರಿಗೋಸ್ಕರ ಕೊಟ್ಟು ಅವರಿಗೆ ಹಾಗೆ ಇವತ್ತು ಮದುವೆಯ ಖರ್ಚು ಅಂತ ಹೇಳಿದ್ರೆ ಬರೀ ಕ್ಷಣಿಕ ಒಂದು ಖರ್ಚಿನಲ್ಲಿ ಆಗುವಂತೆ ನಮ್ಮ ಪ್ರೇರೇಪಿಸುವುದೇ ನನ್ನ ಉದ್ದೇಶವಾಗಿದೆ. ಹಾಗೆ ಅದು ಸಾಯಿ ಮಂದಿರದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ. ಅನಂತರ ಒಂದು ಎರಡು ಮೂರು ಮಧ್ಯವರ್ಜನ ಶಿಬಿರಗಳನ್ನು COD PA ಮುಖಾಂತರ ಇಲ್ಲಿ ಸಾಧಾರಣ 2003-2004 ಇಸವಿಯಲ್ಲಿ ಮಾಡಿರ್ತಾರೆ. ಅದು ಒಂದು ಸಾಧಾರಣ ಒಂದು 60-70 ಜನ ಒಂದೊಂದು ಶಿಬಿರಗಳಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಹಾಗೆ ಒಂದು ಎರಡು ಮೂರು ಶಿಬಿರಗಳನ್ನು ಇಲ್ಲಿ ಮಾಡಿದೆ. ಅನಂತರ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರವೂ ಕೂಡ ಅನೇಕ ಕಡೆಗಳಲ್ಲಿ ಮಾಡಿದೆ. ಹಾಗೆ ನಾನು ಬದಿಡ್ಕ ವಲಯದ ಅಧ್ಯಕ್ಷರಾಗಿಯೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದ್ದೇನೆ. ಅನಂತರ ನಾನು ನನ್ನ ಬಿಸಿನೆಸ್ನಿಂದ ಬರುವಂತಹ ಒಂದು ಪ್ರಾಫಿಟ್ನಲ್ಲಿ ಸಾಧಾರಣ ಒಂದು 300 ಟೈಲರಿಂಗ್ ಮಿಷಿನ್ಗಳನ್ನು ಉಚಿತವಾಗಿ ಅದು ಜನರಿಗೆ ಒಂದು ಸ್ವಉದ್ಯೋಗ ಕೈಗೊಳ್ಳಲಿಕ್ಕೋಸ್ಕರ ನೀಡಿರ್ತೇನೆ. ಹಾಗೆ ಈಗಲೂ ಕೂಡ ಅದನ್ನು ನೀಡುತ್ತಾ ಇದ್ದೇನೆ. ನನ್ನ ಬಿಸ್ನೆಸ್ಸಿನ ಒಂದು ಪ್ರಾಫಿಟನ್ನು ನಾನು ಆ ಒಂದು ಅಗತ್ಯಕ್ಕೋಸ್ಕರ ನೀಡಿದೆ. ಅನಂತರ ಸಾಧಾರಣ 6 ಜನರಿಗೆ ಉಚಿತವಾಗಿ ಭೂಮಿಯ ಪಟ್ಟೆಯನ್ನು ಕೂಡ ನೀಡಿರ್ತೇನೆ. ಅದರಲ್ಲಿ ಈಗ ಜನರು ಕೂಡ ವಾಸವಾಗಿದ್ದಾರೆ. ಅನಂತರ ಒಂದು 13 ಪದ್ಧತಿಗಳು ಕುಡಿನೀರಿನ ಪದ್ಧತಿಗಳನ್ನು ಮಾಡಿರ್ತೇನೆ. ಅದರ ಹಾಗೆ ಒಂದು 8-10 ಮನೆಗಳಿಗೆ ಒಂದು ಕುಡಿನೀರಿನ ಪದ್ಧತಿಯಾಗಿ ಈ 13 ಕುಡಿನೀರಿನ ಪದ್ಧತಿಗಳು ಕೂಡ ಅಳವಡಿಸಲಾಗಿದೆ. ಹಾಗೆ ಉಚಿತ ಇತರ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿನ ಕುಡಿನೀರಿನ ಯೋಜನೆಗಳು ಕೂಡ ಇದೆ. ನಾನು ಈಗ 1ನೇ ವಾರ್ಡ್ನಲ್ಲಿ ಇರುವಂಥದ್ದು ಈ 1ನೇ ವಾರ್ಡ್ನಲ್ಲಿ ಸಂಪೂರ್ಣವಾಗಿ ಕುಡಿನೀರಿನ ಪದ್ಧತಿ ಆದಂತಹ ಪ್ರದೇಶವಾಗಿದೆ. 2005 ಪ್ರಾರಂಭವಾಗಿ ಈಗ ಯಾವುದೇ ಒಂದು ಕುಡಿನೀರು ರೋಡು ಇದೆಲ್ಲವೂ ಕೂಡ ಆಗಿ ಬಹಳ ಒಂದು ಮೇಲ್ಮಟ್ಟಕ್ಕೆ ಹೋದ ವಾರ್ಡ್ ಅಂತೇಳಿ 1ನೇ ವಾರ್ಡ್ ಅಂತೇಳಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೆ. ಹಾಗೆ ಪಂಚಾಯತಿನ ಇತರ ಪ್ರದೇಶಗಳಲ್ಲೂ ಕೂಡ ಕುಡಿನೀರಿನ ಸ್ವಂತವಾಗಿ ನಾನು ಏರ್ಪಡಿಸಿದ್ದೇನೆ. ನಾನು ಪ್ರಾರಂಭವಾಗಿ ಪಂಚಾಯತ್ ಮೆಂಬರ್ ಬಂದಾಗ ನೀರ್ಚಾಲು ಪ್ರದೇಶದಲ್ಲಿ ನಮಗೆ ನೀರ್ಚಾಲಿನಿಂದ ಪ್ರಾರಂಭವಾಗಿ ಬೇಳವರೆಗೆ ಮೊದಲಿನ ಒಂದು ಕನ್ನೆಪಾಡಿಯಲ್ಲೂ ಒಂದು ಕುಡಿನೀರಿನ ಪದ್ಧತಿ ಇತ್ತು. ಹಾಗೆ ಆ ನೀರಿನಿಂದ ಆ ಒಂದು ಪ್ರದೇಶಕ್ಕೆಲ್ಲ ನೀರು ಹೋಗ್ತಾ ಇತ್ತು. ಅನಂತರ ಅಲ್ಲಿ ಹೊಸ ಒಂದು ಬೋರ್ವೆಲ್ಲನ್ನು ನೀರ್ಚಾಲಿನಲ್ಲಿ ತೆಗೆದು ನನ್ನ ಸ್ವಂತ ಕೈಯಿಂದ ತೆಗೆದು ಹಾಗೆ ಕುಡಿನೀರಿನ ಪದ್ಧತಿಯನ್ನು ಆರಂಭಿಸಿ ಈಗಲೂ ಕೂಡ ನೀರ್ಚಾಲಿನಲ್ಲಿರುವಂತಹ ಕುಡಿನೀರಿನ ಪದ್ಧತಿ ನಾನು ಪಂಚಾಯತ್ ಮೆಂಬರ್ ಆಗಿರುವಾಗ ಬಂದ ಕುಡಿನೀರಿನ ಪದ್ಧತಿಯಾಗಿದೆ. ಕಾಸರಗೋಡಿನ ಕೊಕ್ಕೋ ವ್ಯಾಪಾರ ರಂಗದಲ್ಲಿ ಇವರದ್ದು ಎತ್ತಿದ ಕೈ. ಸಾಯಿ ಕೊಕ್ಕೋ ಟ್ರೇಡರ್ಸ್ನ ಮಾಲಕ, ಜಿಲ್ಲೆಯಿಂದ ಅನ್ಯ ರಾಜ್ಯಗಳಿಗೆ ಕೊಕ್ಕೋ ರಫ್ತು ಮಾಡುತ್ತಾರೆ ಕೃಷ್ಣ ಭಟ್ರು. ಮುಖ್ಯ ಡೀಲರ್ ಆಗಿರುವುದರಿಂದಲೇ ವ್ಯಾಪಾರಿ ಸಮೂಹದಲ್ಲಿ ಕೊಕ್ಕೋ ಭಟ್ಟರೆಂದೇ ಪರಿಚಿತರು. ಆದರೆ ವ್ಯವಹಾರ ಲಾಭದ ಪ್ರಮುಖ ಪಾಲು ತಂದೆ ಕೈಗೆತ್ತಿಕೊಂಡ ಕಾರುಣ್ಯ ಚಟುವಟಿಕೆಗಾಗಿಯೇ ಮೀಸಲು. ತನ್ನ ಸಂಸ್ಥೆಯ ಮೂಲಕ 100 ಮನೆಗಳಿಗೆ ವೈರಿಂಗ್ ಮತ್ತು ವಿದ್ಯುತ್ ಸೌಕರ್ಯ ಕಲ್ಪಿಸಿದ್ದಲ್ಲದೆ 6 ಕುಟುಂಬಗಳಿಗೆ ತಲಾ 4 ಸ್ಥಳದಾನಗೈದಿದ್ದಾರೆ. ಹೆಸರಾಂತ ವರ್ತಕ, ಪಂಚಾಯತಿನ ಆಡಳಿತ ಸಾರಥಿ, ಬಿಡುವಿಲ್ಲದ ಸಮಾಜ ಸೇವಕ, ಎಲ್ಲ ಆಗಿರುವಾಗಲೂ ಮನೆಯಲ್ಲಿ ಅವರು ಶ್ರಮಜೀವಿ ಕೃಷಿಕ. ಅವರನ್ನು ಕಾಣಲು ಮನೆಗೆ ತೆರಳಿದಾಗೆಲ್ಲ ತೋಟದಲ್ಲೇ ಭೇಟಿಗೆ ಅವಕಾಶ. ಸಾಯಿರಾಮ್ ಕೃಷ್ಣ ಭಟ್ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿ ಬಂದವರಲ್ಲ. ಅವರ ಬಾಲ್ಯಕಾಲ ಅಷ್ಟೇನೂ ಸುಖಕರವಾದುದಾಗಿರಲಿಲ್ಲ. ಈಗ ನಾನು ಶೈಕ್ಷಣಿಕವಾಗಿ ಅಳಿಕೆಯ ಲೋಕಸೇವಾ ಜೂನಿಯರ್ ಕಾಲೇಜಿನಲ್ಲಿ ಕರ್ನಾಟಕ ಪ್ರೀ ಯೂನಿವರ್ಸಿಟಿಯನ್ನು 1976-77 ಮಾಡಿರ್ತೇನೆ. ಅನಂತರ ಉತ್ತಮವಾದಂತಹ ಮಾರ್ಕ್ ಇತ್ತು. ಆಗ ನಮಗೆ ಆರ್ಥಿಕವಾಗಿ ಮುಂದೆ ಕಲಿಯುವಂತಹ ತೊಂದರೆ ಹೇಳಿತ್ತು. ಆ ಪ್ರಕಾರವಾಗಿ ನಮಗೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಲ್ಲ. ಅನಂತರ 1980 ಇಸವಿಯಲ್ಲಿ ನಾನು ಕೊಕ್ಕೋ ಪ್ರೊಸೆಸಿಂಗ್ ಯೂನಿಟನ್ನು ನಾನು ಪ್ರಾರಂಭ ಮಾಡಿದೆ. ಹಾಗೆ ಅದನ್ನು ಸಣ್ಣ ಮಟ್ಟಿನ ಒಂದು ಕೊಕ್ಕೋದ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದೆ. ಆಗ ಅದರಲ್ಲಿ ನಾವು ಒಂದು ಪ್ರಾರಂಭವಾಗಿ ಇವತ್ತು ಒಂದು ಬೃಹತ್ ಕೊಕ್ಕೋದ ಸಾಯಿ ಕೊಕ್ಕೋ ಟ್ರೇಡರ್ಸ್ ಎಂಬ ಒಂದು ಸಂಸ್ಥೆಯು ನಮ್ಮ ಇಲ್ಲಿ ಸಾಯಿ ಮಂದಿರದ ಪರಿಸರದಲ್ಲಿ ಇವತ್ತು ಆರಂಭಗೊಂಡು ಇದೆ. ಕೃಷ್ಣ ಭಟ್ಟರು ನಿಜಕ್ಕೂ ಶ್ರಮಜೀವಿ ಹಾಗೂ ಕ್ರಮಜೀವಿಯಾಗಿದ್ದಾರೆ. ಮುಂಜಾವ 5:30 ಅವರು ಎದ್ದೇಳುವ ಸಮಯ. ಪ್ರಾಥಮಿಕ ಚರಿಯೇ ಪ್ರಾರ್ಥನೆ, ಬಳಿಕ ದಿನಚರಿ. ಸಾಕುನಾಯಿ ಜಾನುವಾರುಗಳ ಆರೈಕೆ ನಂತರ 7 ಬೆಳಗ್ಗಿನ ಫಲಾಹಾರ, ಆಮೇಲೆ ನೇರ ತೋಟಕ್ಕೆ. ಕೃಷಿ ಭೂಮಿಗೆ ನೀರುಣಿಸಿ ಸಸಿಗಳ ಸುತ್ತಲ ಕಳೆಗಿಡ ಕಿತ್ತು ಉತ್ತು ಬಿತ್ತಿ 9 ಗಂಟೆವರೆಗೆ ಕಡ್ಡಾಯವಾಗಿಯೂ ತೋಟದಲ್ಲೇ. ಮನೆಗೆ ತಲುಪಿ ಮಗದೊಮ್ಮೆ ಮಿಂದು
ಹತ್ತು ಗಂಟೆಗೆ ಹೊರಡುತ್ತಾರೆ ಸಮಾಜದೆಡೆಗೆ. ಸ್ವಲ್ಪ ವ್ಯವಹಾರ, ಸಾಕಷ್ಟು ಸಮಾಜಮುಖಿ ಕೆಲಸಕ್ಕೆ ಅವರ ಹಗಲುಗಳು ಮೀಸಲು. ಸಾಯಿರಾಮ್ ಭಟ್ ಶಾರದಮ್ಮ ದಂಪತಿಯ ಮೂವರು ಮಕ್ಕಳ ಪೈಕಿ ಹಿರಿಯ ಕುವರನಾಗಿ 1958 ಜನಿಸಿದರು. ಅವರಿಗೆ ಇಬ್ಬರು ತಂಗಿಯಂದಿರು. ಅಳಿಕೆ ಸತ್ಯಸಾಯಿ ಲೋಕಸೇವಾ ಜೂನಿಯರ್ ಕಾಲೇಜಿನಲ್ಲಿ 1976-77 ಕಾಲದಲ್ಲಿ PUC ವ್ಯಾಸಂಗವನ್ನು ಉತ್ತಮ ಅಂಕಗಳೊಂದಿಗೆ ಪೂರ್ತಿಗೊಳಿಸಿದರು. ಏಕೈಕ ಗಂಡು ಸಂತಾನವೆಂಬ ನೆಲೆಯಲ್ಲಿ ಮುಂದೆ ಕುಟುಂಬ ನಿರ್ವಹಣೆಯಲ್ಲಿ ತಂದೆಗೆ ಹೆಗಲಾಗಲು ಶಿಕ್ಷಣ ಮೊಟಕುಗೊಳಿಸಿ ಊರಿಗೆ ಮರಳಿದರು. ಕೃಷಿ ತೋಟದಲ್ಲಿ ಮೈಮುರಿದು ದುಡಿಯುತ್ತಿದ್ದರು. ಜತೆಗೆ ವ್ಯವಹಾರ ಕ್ಷೇತ್ರದೆಡೆಗೆ ಚಿತ್ತ ಹರಿಸಿದರು. 1979 ತನ್ನ 21 ಹರೆಯದಲ್ಲಿ ಸಣ್ಣ ಮಟ್ಟಿನ ಕೊಕ್ಕೋ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದರು. ಕೊಕ್ಕೋ ಕೃಷಿ ಬೆಳೆಯುತ್ತಿದ್ದ ಅವರು ಆಸುಪಾಸಿನ ಕೃಷಿಕರಿಂದಲೂ ಸಂಗ್ರಹಿಸಿ ಅದನ್ನು ಸಂಸ್ಕರಿಸಿ ಕಂಪನಿಗಳಿಗೆ ತಲುಪಿಸುತ್ತಾ ಆ ಮೂಲಕ ವ್ಯವಹಾರ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಮುಂದಡಿ ಇಡುತ್ತಿದ್ದರು. ಸದ್ಯ ಕಾಸರಗೋಡು ಜಿಲ್ಲೆಯ ಅತೀ ದೊಡ್ಡ ಕೊಕ್ಕೋ ವ್ಯಾಪಾರಿ ಇವರು. ಜಿಲ್ಲೆಯಿಂದ ಅನ್ಯ ರಾಜ್ಯಗಳಿಗೆ ಹೇರಳ ಪ್ರಮಾಣದಲ್ಲಿ ಕೊಕ್ಕೋ ರಫ್ತು ಮಾಡುವ ಸಾಯಿ ಕೊಕ್ಕೋ ಟ್ರೇಡರ್ಸ್ ಹಾಗೂ ಕಿಳಿಂಗಾರು ಕೊಕ್ಕೋ ಟ್ರೇಡರ್ಸ್ ಮಾಲಕ. ಇದಲ್ಲದೆ ತನ್ನ 15 ಎಕರೆ ತೋಟದಲ್ಲಿ ತೆಂಗು, ಕಂಗು, ರಬ್ಬರ್ ಬೆಳೆಯುತ್ತಾರೆ. 16 ಊರ ತಳಿಯ ಜಾನುವಾರುಗಳ ಸಾಕಣೆಯೂ ಇದೆ. ನಾನು ಕಿಳಿಂಗಾರು KN ಗೋಪಾಲಕೃಷ್ಣ ಭಟ್, ಈಗ ಸಾಯಿರಾಮ್ ಭಟ್ ಅಂತ ಕರೀತಾರೆ, ಅವರ ಹಾಗೂ ಶಾರದಾ ಅವರ ದಂಪತಿಗಳ ಮಗ ಆಗಿರ್ತೇನೆ. ನಾನು ಬಾಲ್ಯದ ವಿದ್ಯಾಭ್ಯಾಸವನ್ನು ಕಿಳಿಂಗಾರು ALP ಶಾಲೆಯಲ್ಲಿ ಮಾಡಿರ್ತೇನೆ. ಅನಂತರದ ವಿದ್ಯಾಭ್ಯಾಸವನ್ನು MSc HS ನಿರ್ಚಾಲ್ ಇಲ್ಲಿ 5ನೇ ಕ್ಲಾಸಿಂದ ಪ್ರಾರಂಭವಾಗಿ 10ನೇ ತರಗತಿಯವರೆಗೆ ಅಲ್ಲಿ ಓದಿರ್ತೇನೆ. ಅನಂತರ ನಾನು ಅಳಿಕೆಯ ಸತ್ಯಸಾಯಿ ಲೋಕಸೇವಾ ಜೂನಿಯರ್ ಕಾಲೇಜಿನಲ್ಲಿ PUC ವಿದ್ಯಾಭ್ಯಾಸವನ್ನು ನಾನು ಮಾಡಿರ್ತೇನೆ. ಸಮಾಜ ಸೇವೆಗೆ ಅಧಿಕಾರ ಬೇಕೆಂದು ನಂಬಿ ಬಂದವರಲ್ಲ ಕೃಷ್ಣ ಭಟ್ಟರು. ಅಲ್ಲದಿದ್ದರೂ ದಾನ ಋಷಿ ಸಾಕ್ಷಾತ್ ಸಾಯಿರಾಮ್ ಭಟ್ಟರ ಪುತ್ರನಿಗೆ ಜನಸೇವೆಗೆ ಅಧಿಕಾರವೇನು ಮಹಾ? ಅವರ ಮೈಮನಸ್ಸು ಎಲ್ಲವೂ ಸಮಾಜಕ್ಕಾಗಿಯೇ ತುಡಿಯುವಂಥದ್ದು ಎಂದು ಬಲ್ಲದವರು ಯಾರು? ಆದರೆ ಚುನಾವಣಾ ರಾಜಕೀಯದಲ್ಲೂ ಪರೀಕ್ಷೆಗಿಳಿದು 3 ಬಾರಿ ನಿರಂತರವಾಗಿ ಪಂಚಾಯತ್ ಜನಪ್ರತಿನಿಧಿಯಾಗಿದ್ದ ಅವರು 5 ವರ್ಷಗಳ ಕಾಲ ಪಂಚಾಯತಿನ ಆಡಳಿತ ತಿರುಗಣೆಯನ್ನು ಯಶಸ್ವಿಯಾಗಿ ಸಮರ್ಥವಾಗಿ ತಿರುಗಿಸಿದವರು. 2005-20 15 ವರ್ಷಗಳ ಸುದೀರ್ಘ ಅವಧಿಗೆ ಬದಿಯಡ್ಕ ಗ್ರಾಮ ಪಂಚಾಯತ್ ಪ್ರತಿನಿಧಿಯಾಗಿದ್ದ ಕೃಷ್ಣ ಭಟ್ಟರು 10-15 ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, 15-20 5 ವರ್ಷ ಕಾಲ ಪಂಚಾಯತ್ ಅಧ್ಯಕ್ಷರು ಆಗಿ ಅತ್ಯಂತ ಸಮರ್ಥ ಆಡಳಿತಗಾರನ ಎಂಬ ಹೆಗ್ಗಳಿಕೆಗೂ, ದಕ್ಷ ಪ್ರಾಮಾಣಿಕ ಜನಪ್ರತಿನಿಧಿ ಎಂಬ ಕೀರ್ತಿಗೂ ಪಾತ್ರರಾದವರು. ನಾನು 2005 ಗ್ರಾಮ ಪಂಚಾಯತ್ ಸದಸ್ಯನಾಗಿ 3 ಬಾರಿ ಬಂದಿದ್ದೇನೆ. ಆವರೆಗೆ ನನಗೆ ಯಾವುದೇ ಒಂದು ರಾಷ್ಟ್ರೀಯ ಪಾರ್ಟಿ ನನಗೆ ಇಲ್ಲ ಇತ್ತು. ಯಾವ ಪಾರ್ಟಿಗೂ ಕೂಡ ನಾನು ಇಲೆಕ್ಷನ್ನಲ್ಲಿ ಓಟು ಕೊಡ್ತಾ ಇದ್ದೆ. ಹಾಗೆ ಅದರಲ್ಲಿ ಜಾತಿ ಮತ ಇದು ಒಂದು ಕೂಡ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಅರ್ಹ ವ್ಯಕ್ತಿಗೆ ನಾನು ಓಟು ಕೊಡ್ತಾ ಇದ್ದೆ. ಅನಂತರ ನಾನು 2005 ರಾಷ್ಟ್ರೀಯವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಓಟಿಗೆ ನಿಲ್ಲಲಿಕ್ಕೆ ಪ್ರಾರಂಭವಾಯಿತು. ಅನಂತರ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೆ. ಚುನಾವಣಾ ರಂಗದಲ್ಲಿ ಅವರು ಸೋಲಿಲ್ಲದ ಸರದಾರ. ಕಾಂಗ್ರೆಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ 2005 ಮೊದಲ ಬಾರಿಗೆ ಐಕ್ಯರಂಗ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿದ್ದು BJP ಪಕ್ಷದ ಸಿಟ್ಟಿಂಗ್ ಸೀಟಾಗಿದ್ದ ಬದಿಯಡ್ಕ ಪಂಚಾಯತ್ ಕಿಳಿಂಗಾರು 1ನೇ ವಾರ್ಡಿನಲ್ಲಿ. ತನ್ನ ವ್ಯಕ್ತಿ ಪ್ರಭಾವ, ಕುಟುಂಬದ ಸಮಾಜಮುಖಿ ಸೇವೆಯೇ ಅವರ ಮೂಲಕ ಸದ್ರಿ ಸೀಟು ಐಕ್ಯರಂಗಕ್ಕೆ ದಕ್ಕಲು ಕಾರಣವೆಂದರೆ ತಪ್ಪಾಗದು. ಸುದೀರ್ಘ 1.5 ದಶಕ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ, ವಿಶೇಷವಾಗಿ ತಾನು ಪ್ರತಿನಿಧಿಸಿದ ವಾರ್ಡಿನಲ್ಲಿ ಅವರು ನಡೆಸಿದ ಅಭಿವೃದ್ಧಿ ಚಟುವಟಿಕೆಗಳ ಪಟ್ಟಿ ತೆರೆದಿರಿಸಿದರೆ ವಿಪಕ್ಷಗಳು ತಲೆ ತೂಗುವುದು ಖಚಿತ. ಕೃಷ್ಣ ಭಟ್ಟರ ಧರ್ಮಪತ್ನಿಯಾಗಿರುವ ಶೀಲಾ ಕೆ ಭಟ್ ಅವರು 2010-15 ಅವಧಿಯಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಜಯಿಸಿ ಬದಿಯಡ್ಕ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ 5 ವರ್ಷ ಕಾಲ ಸಮಾಜ ಸೇವಾ ನಿರತರಾಗಿದ್ದರು. ಕೃಷ್ಣ ಭಟ್ಟರ ನಿಸ್ವಾರ್ಥ ಸೇವಾ ತತ್ಪರತೆ, ಜನಪ್ರಿಯತೆ ಕಂಡು ಕಾಂಗ್ರೆಸ್ ಪಕ್ಷವು ಅವರನ್ನು ಬ್ಲಾಕ್ ಉಪಾಧ್ಯಕ್ಷರನ್ನಾಗಿಯೂ ನೇಮಿಸಿತ್ತು. ಆದರೆ ಈಗಾಗಲೇ ತಿಳಿಸಿದಂತೆ ಸಮಾಜ ಸೇವೆಗಿಂತ ಮೇಲಿನ ಸ್ಥಾನದಲ್ಲಿ ಪಕ್ಷ ರಾಜಕೀಯವನ್ನು ಕಂಡವರಲ್ಲ ಅವರು. ಅದು ಅವರಿಗೆ ಬೇಕಾಗಿಯೂ ಇಲ್ಲ. ಪ್ರತಿ ವಿಷಯದಲ್ಲಿ ಅವರಿಗೆ ಅವರದ್ದೇ ಆದ ಸ್ಪಷ್ಟ ನಿಲುವು ಇತ್ತು. ತನ್ನ ನಿಲುವನ್ನು ಎಲ್ಲೂ ಒತ್ತೆ ಇಡಲು ಅವರು ತಯಾರಿರಲಿಲ್ಲ. ಹಾಗೆ ಅವರು ಕೆಲವೊಂದು ನಡೆಗಳಿಂದ ಪಕ್ಷ ನಾಯಕತ್ವದ ಅಸಮಾಧಾನಕ್ಕೆ ಕಾರಣರಾದರು.
ವ್ಯಕ್ತಿತ್ವವನ್ನು ಬದಿಗಿಟ್ಟು ಪಕ್ಷದ ಶಿಸ್ತನ್ನು ಮಾತ್ರ ಪಾಲಿಸಿ ಬದ್ಧನಾಗಿ ಕೂರಲು ನನಗಿಷ್ಟವಿಲ್ಲ, ಅಂಥ ರಾಜಕಾರಣದ ಅಗತ್ಯವೂ ಬಂದಿಲ್ಲ ಎನ್ನುತ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ದೂರವಾದ ಕಾರಣಗಳ ಬಗ್ಗೆ ಅವರದ್ದೇ ಮಾತುಗಳಿಂದ ಕೇಳೋಣ. ಕಳೆದ ಒಂದು 2-3 ವರ್ಷ ಮೊದಲು ಒಂದು ಹಿಂದೂ ಸಮಾಜೋತ್ಸವ ಬದಿಯಡ್ಕ ಪ್ರದೇಶದಲ್ಲಿ ಆಯಿತು, ಬದಿಯಡ್ಕ ಬೋಳುಕಟ್ಟೆ ಪ್ರದೇಶದಲ್ಲಿ ಆಯಿತು. ಆಗ ಒಂದು ಅದಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಕರೆದಿದ್ದರು. ಆಗ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಎಂಬ ನೆಲೆಯಲ್ಲಿ ನನಗೆ ಆ ಒಂದು ಆಹ್ವಾನವು ಬಂದಿತ್ತು. ಹಾಗೆ ನಾನು ಸ್ವಾಭಾವಿಕವಾಗಿ ಅದಕ್ಕೆ ಒಪ್ಪಿಕೊಂಡಿದ್ದೆನು. ಆಗ ಅದಕ್ಕೆ ಒಪ್ಪಿಕೊಂಡ ನಂತರ ಕೆಲವೊಂದು ಸಮಸ್ಯೆಗಳು ಎದುರಾಯಿತು. ಆ ಸಮಸ್ಯೆಗಳಿಂದಾಗಿ ನನಗೆ ಒಂದು BJP ಭಾರತೀಯ ಜನತಾ ಪಕ್ಷಕ್ಕೆ ನನಗೊಂದು ಸಣ್ಣ ಒಂದು ನಂಟತನ ಬರಲಿಕ್ಕೆ ಕಾರಣ ಅಲ್ಲಿಂದ ಪ್ರಾರಂಭವಾಯಿತು. ಅನಂತರ ಹಾಗೆ ನಮ್ಮ ಪಂಚಾಯತಿನ BJP ಜನಪ್ರತಿನಿಧಿಗಳಿದ್ದರು, ಅವರು ಯಾವುದೇ ರೀತಿಯಲ್ಲೂ ಕೂಡ ಎಲ್ಲ ವಿಧದ ಸಹಕಾರವನ್ನು ನನಗೆ ಕೊಡುತ್ತಿದ್ದವರಾಗಿದ್ದೆ. ಹಾಗೆ ಅದು ಮತ್ತೊಂದು ಕಾರಣವಾಗಿ ನನಗೆ ಪ್ರೇರೇಪಣೆ ಆಗಲಿಕ್ಕೆ ಕಾರಣವಾಯಿತು. ಇದೆಲ್ಲದರ ಪರಿಣಾಮವಾಗಿ ನಾನು ಕಳೆದ 3 ತಿಂಗಳಿನಿಂದ ನಮ್ಮ ಪಾರ್ಟಿಯ ಯಾವುದೇ ಒಂದು ಮೀಟಿಂಗ್ಗಳಿಗೆ ನಾನು ಹೋಗಲಿಲ್ಲ. ಹಾಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಇಂಟಿಮೇಷನನ್ನು ಕೂಡ ಕೊಟ್ಟಿದ್ದಾಯಿತು. ಹಾಗೆ ಆ ಒಂದು ಇಂಟಿಮೇಷನ್ನ ಪ್ರಕಾರ ಅನೇಕ ಜನರು ನನ್ನನ್ನು ಕಾಣಲಿಕ್ಕೂ ಕೂಡ ಬಂದಿದ್ದರು. ಆಗ ನಾನು ಯಾವುದೇ ಒಂದು ಪ್ರತಿಕ್ರಿಯೆ ನೀಡಲಿಲ್ಲ, ಹೊರತು ಯಾವುದೇ ಪಾರ್ಟಿಯ ಮೀಟಿಂಗ್ಗೂ ಚಟುವಟಿಕೆಗಳು ಕೂಡ ಭಾಗವಹಿಸಲ್ಲ. ನಾನು ಇದನ್ನು ಪಾರ್ಟಿಯಿಂದ ಬಿಡ್ತಾ ಇದ್ದೇನೆಂದ ಇಂಟಿಮೇಷನ್ 3 ತಿಂಗಳ ಮೊದಲೇ ಕೊಟ್ಟಿದ್ದೇನೆ. ಆಗ ಕೆಲವರು ಆ ಪಾರ್ಟಿಯಲ್ಲಿ ಇರುವವರೇ ಹಾಗೆ ಈಗ ರಾಜಿ ಕೊಡುವುದು ಬೇಡ, ಹಾಗೆ ನಿಮ್ಮ ಕಾಲಾವಧಿ ಮುಗಿಯುತ್ತಾ ಬರ್ತಾರಲ್ಲ, ಅನಂತರ ರಾಜಿ ಕೊಡಿ ಅಂತೇಳಿ ಹೇಳಿದರು. ಆ ಒಂದು ನಿರ್ದೇಶನ ಪ್ರಕಾರ ನಾನು ನನ್ನ ಕಾಲಾವಧಿ ಕಳೆದ ನಂತರ ನಾನು ರಾಜಿ ಕೊಟ್ಟು ನಾನು BJP ಸೇರಿದ್ದೆ. ಹಾಗೆ BJP ಸೇರಲಿಕ್ಕೋಸ್ಕರ ನಾನು 3 ತಿಂಗಳು ಮೊದಲೇ ನಾನು ತೀರ್ಮಾನ ತೆಗೆದುಕೊಂಡಿದ್ದಾಯಿತು. ಹಾಗೆ ಈಗ ಲಾಸ್ಟ್ ಮೊಮೆಂಟ್ಗೆ ಯಾರು ಹೇಳಿದರೂ ಕೂಡ ನನಗೆ ಅದರಿಂದ ಹಿಂದೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ನಾನು ಅದನ್ನು ಮುಂದುವರಿಸಲೇ ಬೇಕಾಗ್ತದೆ. ಹಾಗೆ ನಾನು ಒಂದು ಆಹ್ವಾನವನ್ನು ಕೂಡ ಸ್ವೀಕರಿಸಿದ್ದೇನೆ. ಅದರ ಪ್ರಕಾರ ನಾನು BJP ಪಕ್ಷಕ್ಕೆ ನಾನು ಸಕ್ರಿಯ ಕಾರ್ಯಕರ್ತನಾಗಿ ನಾನು ಸೇರಿದೆ. ತನ್ನ ಖಾಸಗಿ ನೋವನ್ನು ಅವರು ಈ ರೀತಿ ಹಂಚಿಕೊಂಡಿದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ, ಆದರೂ ಪಕ್ಷದ ವಿರೋಧಕ್ಕೆ ಪಾತ್ರನಾದೆ. ಕಳೆದ ಕೆಲ ಸಮಯದಿಂದ BJP ಪಕ್ಷದ ಬಗ್ಗೆ ಒಲವು ಮೂಡುವಂತಾಯಿತು, ಅವರ ಕೆಲಸ ಕಾರ್ಯಗಳು ಹಿತವಾಯಿತು, ಹಾಗೆ BJP ಸೇರಲು ತೀರ್ಮಾನಿಸಿದೆ ಎನ್ನುತ್ತಾರೆ. ಈ ಬಾರಿ ಕೃಷ್ಣ ಭಟ್ಟರು ಪಂಚಾಯತಿನ 14ನೇ ವಾರ್ಡಿನಿಂದ ಅಭ್ಯರ್ಥಿಯಾಗಿದ್ದಾರೆ. 3 ಬಾರಿ ಕಾಂಗ್ರೆಸ್ ಟಿಕೆಟಿನಲ್ಲಾಗಿದ್ದರೆ ಈ ಸಲ BJP ಅಭ್ಯರ್ಥಿ ಎನ್ನುವುದು ವಿಶೇಷ. ಅದೇ ರೀತಿ ಮೋದಿ ಅವರ ಅನೇಕ ಒಂದು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮಗಳೆಂದರೆ ಬಹಳ ಒಂದು ದೂರದೃಷ್ಟಿ ಇರುವಂತಹ ಕಾರ್ಯಕ್ರಮಗಳಾಗಿದೆ. ಆ ಒಂದು ದೂರದೃಷ್ಟಿಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪಾಲು ಕೂಡ ಅಗತ್ಯವಿದೆ. ನಮ್ಮ ಪ್ರದೇಶದಲ್ಲಿ ನಮ್ಮ ಪಾಲು ಇದ್ದರೆ ಖಂಡಿತವಾಗಿ ಮತ್ತಷ್ಟು ಯಶಸ್ವಿಯಾಗಲಿಕ್ಕೆ ಸಾಧ್ಯ, ಅದು ಮತ್ತೊಂದು ವಿಧದಲ್ಲಿ ಕೂಡ ಸಹಕರಿಸಲಿಕ್ಕೆ ಸಾಧ್ಯ. ಅದಾಗ್ತದೆ ನಮಗೆ ಈ ಒಂದು BJP ನಮಗೆ ಪ್ರೇರೇಪಣೆ ನೀಡಲಿಕ್ಕೆ ಸಾಧ್ಯವಾದದ್ದು. ಹಾಗೆ ಈಗ ನಾನು BJP ಸಕ್ರಿಯ ಕಾರ್ಯಕರ್ತನಾಗಿ ನಾನು ಮುಂದುವರಿಯುತ್ತಾ ಇದ್ದೇನೆ. ನಾನು ಈಗಾಗಲೇ 14ನೇ ವಾರ್ಡಿನಲ್ಲಿ ನಾಮಿನೇಷನನ್ನು ಕೂಡ ಪಟ್ಟಾಜೆ ವಾರ್ಡಿನಲ್ಲಿ ನಾಮಿನೇಷನನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಜನ ನನ್ನನ್ನು ಸ್ವೀಕರಿಸುವುದರಲ್ಲಿ ಸಂಶಯವಿಲ್ಲ. ನಾನು ಜನರೊಂದಿಗೆ ಯಾವಾಗಲೂ ಇರುವ ವ್ಯಕ್ತಿಯಾಗಿದ್ದೇನೆ. ಜನವು ನಮ್ಮೊಂದಿಗೆ ಇರುವಂತಹದ್ದು, ನಾನು ಜನರೊಂದಿಗೆ ಇರುವಂತಹದ್ದು. ಕೃಷ್ಣ ಭಟ್ಟರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬದಿಯಡ್ಕ ಗ್ರಾಮ ಪಂಚಾಯತಿಗೆ ISO ಸರ್ಟಿಫಿಕೇಟ್ ದೊರೆತಿತ್ತು. ಬದಿಯಡ್ಕ ಪೇಟೆಯಲ್ಲಿ ವ್ಯವಸ್ಥಿತ ಪಾಯಿಖಾನೆ, ಕಿಳಿಂಗಾರು ಸಮೀಪ ಎಂಡೋಸಲ್ಫಾನ್ ಪ್ಯಾಕೇಜಿನಲ್ಲಿ ಒಳಪಡಿಸಿ ಬಡ್ಸ್ ಶಾಲೆ, ವಯೋಜನರಿಗೆ ಹಗಲುಮನೆ, ಬದಿಯಡ್ಕ ಮೂಕಂಪಾರೆಯಲ್ಲಿ 15 ಲಕ್ಷ ರೂಪಾಯಿಗಳ ವ್ಯವಸ್ಥಿತ ಸ್ಮಶಾನ, ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಿ ಸಂಸ್ಕರಣೆ, ಸಾಕಷ್ಟು ಬೀದಿ ದೀಪ, ಕುಡಿಯುವ ನೀರು, ಕಾಂಕ್ರೀಟ್ ರಸ್ತೆ, ಸಮರ್ಪಕವಾಗಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಗತ, ಸೀತಂಗೋಳಿ ನೀರ್ಚಾಲು ಮಾನ್ಯಪೇಟೆಗಳಲ್ಲಿ ಶುಚಿತ್ವ ಮಿಷನ್ ಸಹಯೋಗದಲ್ಲಿ 22 ಲಕ್ಷ ರೂಪಾಯಿಗಳ ಸಾರ್ವಜನಿಕ ಪಾಯಿಖಾನೆ ಯೋಜನೆ. ಕೃಷ್ಣ ಭಟ್ಟರ ಆಡಳಿತಾವಧಿಯ ಅಭಿವೃದ್ಧಿಗಳ ಪೈಕಿ ಇದು ಕೆಲವು ಮಾತ್ರ. ಜನಪ್ರತಿನಿಧಿಯಾಗಿರುವುದಕ್ಕಿಂತಲೂ ಮಿಗಿಲಾಗಿ ಸ್ವಂತವಾಗಿ ತನ್ನ ಆದಾಯ ಬಳಸಿ ನಡೆಸಿರುವ ಸಮಾಜ ಸೇವೆ ಇನ್ನೆಷ್ಟು. 300ಕ್ಕೂ ಅಧಿಕ ಯುವತಿಯರಿಗೆ ಸ್ವೋದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ವಿತರಣೆ, ತಮ್ಮ ಸ್ವಂತವಾಗಿರುವ ಸಾಯಿ ಮಂದಿರದಲ್ಲಿ ಬಡ ಯುವತಿಯರ ಉಚಿತ ಸಾಮೂಹಿಕ ವಿವಾಹ, ಸ್ವಂತ ಭೂಮಿಯಿಲ್ಲದ 16 ಮಂದಿಗೆ ಮನೆ ನಿರ್ಮಾಣಕ್ಕೆ ಭೂ ಹಸ್ತಾಂತರ, ಬಡ ಕುಟುಂಬಗಳ ಮನೆಗಳಿಗೆ ನಳ್ಳಿ ನೀರಿನ ಸಿಂಚನ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ನಿಯಮಿತವಾಗಿ ಮದ್ಯವರ್ಜನ ಶಿಬಿರ ಸಂಘಟಿಸಿ ಮದ್ಯಾಸಕ್ತರನ್ನು ಮದ್ಯದ ಚಟ ಬಿಡಿಸಿ ಸುಂದರ ಬದುಕಿನಡೆಗೆ ಮರಳಿಸುವ ಪುಣ್ಯ ಕಾರ್ಯವನ್ನು ಭಟ್ಟರು ನಡೆಸುತ್ತಲೇ ಇದ್ದಾರೆ. ಹೌದು, ಯೋಗ್ಯ ತಂದೆಯ ಯೋಗ್ಯ ಮಗ ಅವರು. ಆಗ ನಮಗೆ ಹೊಸ ಒಂದು ಭರಣವು
ಭಾರತೀಯ ಜನತಾ ಪಕ್ಷದ ಪ್ರಣವ ಬಂದರೆ ನಮಗೆ ಬದಿಯಡ್ಕದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಮಗೆ ಆಧುನಿಕ ರೀತಿಯಲ್ಲಿ ಆಗಬೇಕಾಗಿದೆ. ಅದು ನಾವು ಬರುವ ವರ್ಷವೇ ನಮಗೆ ಅದನ್ನು ಪ್ರೊಸೀಡಿಂಗ್ಸ್ ಆಗಬೇಕಾಗಿದೆ. ಅನಂತರ ಕೆಲವೊಂದು ಪ್ರದೇಶಗಳಲ್ಲಿ ಬಸ್ ವೇಟಿಂಗ್ ಶೆಡ್ಗಳು ಈಗ ಇಲ್ಲದ ಪ್ರದೇಶದಲ್ಲಿಯೂ ಆ ವೇಟಿಂಗ್ ಶೆಡ್ಗಳನ್ನು ಮಾಡಬೇಕಾಗಿದೆ. ಕೆಲವೊಂದು ಪ್ರದೇಶದಲ್ಲಿ ಶಿಥಿಲವಾದಂತಹ ಬಸ್ ಸ್ಟ್ಯಾಂಡ್ಗಳಿವೆ, ಅಲ್ಲಿ ನಾವು ಹೊಸ ವೇಟಿಂಗ್ ಶೆಡ್ಗಳನ್ನು ಮಾಡಬೇಕಾಗಿದೆ. ಅನಂತರ ಇನ್ನೊಂದು 10% ಕುಡಿಯುವ ನೀರಿನ ಯೋಜನೆಗಳು ಕೆಲವೊಂದು ಪ್ರದೇಶಗಳಲ್ಲಿ ಬಾಕಿ ಇರ್ಬೋದು, ಅದನ್ನು ನಾವು ಪೂರ್ತೀಕರಿಸಬೇಕಾಗಿದೆ. ಇದಾಗದೆ ನಮಗೆ ಮುಖ್ಯವಾಗಿ ಇರುವಂಥ ಉದ್ದೇಶವಾಗಿದೆ. ಅನಂತರ ನಾವು ಮೇನಾಗಿ ಹಳ್ಳಿಗಳಲ್ಲಿ ಒಂದು ರೋಡಿನ ಡಾಮರೀಕರಣ, ಅದಕ್ಕೆ ನಾವು ಪ್ರೇರೇಪಣೆಯನ್ನು ಕೊಡಬೇಕಾಗಿದೆ. ಅನಂತರ ತೈಲರೂಪ ಪದ್ಧತಿಯಲ್ಲಿ MNRGಯಲ್ಲೂ ಹಾಗೆ ನಾವು ಅನೇಕ ಹೊಸ ಪದ್ಧತಿಯಲ್ಲಿ ರೋಡುಗಳನ್ನು ಕಾಂಕ್ರೀಟ್ ರೋಡುಗಳನ್ನಾಗಿ ಮಾರ್ಪಡಿಸುವುದು ನಮ್ಮ ಒಂದು ಉದ್ದೇಶವಾಗಿದೆ. ನಾನು ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ನಾನು ಜನ ಅಂದರೆ ಮೊದಲನೇ ಜನವೇ, ಅದರಲ್ಲಿ ಯಾವುದೂ ಕೂಡ ಸಂಶಯವಿಲ್ಲ, ಅದರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಮೊದಲಿನಂತೆ ನಾನು ಇರುವ ವ್ಯಕ್ತಿಯಾಗಿದೆ. ಒಂದು ಪಾರ್ಟಿ ಚೇಂಜ್ ಮಾಡೋದಂದರೆ ಅವರವರ ಸ್ವಂತ ಅಭಿಪ್ರಾಯವಾಗಿದೆ. ಆ ಸ್ವಂತ ಅಭಿಪ್ರಾಯ ನಮಗೆ ಅದೇ ರೀತಿಯಲ್ಲಿ ನಾನು ಕೆಲವು ಸಮಯದ ಮೊದಲೇ ಅದು ತೀರ್ಮಾನ ತೆಗೆದುಕೊಂಡ ಕಾರಣ ಅದು ನನಗೆ ಆ ಪಾರ್ಟಿಯಲ್ಲಿ ನಾನು ಸೇರಲೇಬೇಕಾಗ್ತದೆ. ಹಾಗಾದಲ್ಲಿ ಪಾರ್ಟಿ ಮಾತ್ರ ಚೇಂಜ್ ಅಷ್ಟೇ ಅಲ್ಲದೆ ಜನ ನಾನು ಮೊದಲಿನ ಅದೇ ಜನ ಆಗಿರ್ತೇನೆ. ಬಂಧುಗಳೇ, ಇದು ದರ್ಶನ. ದಾನಗೈದು ದೀನವರಾದವರು ಇಲ್ಲ ಎಂದು ಬದುಕಿನಿಂದಲೇ ಸಾಬೀತುಪಡಿಸಿದ ದಾನ ಪುರುಷ KN ಕೃಷ್ಣ ಭಟ್ಟರೆಂಬ ಮಹಾ ವ್ಯಕ್ತಿಯ ಬದುಕಿನ ಸುತ್ತ ಹೆಣೆಯಲಾದ ದರ್ಶನ. ಆ ನಿಸರ್ಗ ಪ್ರೇಮಿಯ ನಿಸ್ವಾರ್ಥ ಮಾನವ ಸ್ನೇಹಿಯ ಬದುಕಿನ ಆಯ್ದ ಆಣಿಮುತ್ತುಗಳನ್ನು ತೋರಿಸಿಕೊಡುವ ಪುಟ್ಟ ಪ್ರಯತ್ನವಿದು. ಮತ್ತೊಮ್ಮೆ ದರ್ಶನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ವಂದನೆಗಳು.